ನಮಸ್ಕಾರ ಆಹಾರ ಪ್ರಿಯರೇ ನಾನು ನಿಮ್ಮ ಉಮಾ ಆನ್ಲೈನ್ ಅಡುಗೆಗೆ ಸ್ವಾಗತ ಇವತ್ತೊಂದು ಹೆಲ್ದಿಯಾಗಿರುವಂಥ ರೆಸಿಪಿ ಜೊತೆ ನೀವು ಮುಂದೆ ಬಂದಿದ್ದೀನಿ ಇವತ್ತು ತೋರಿಸ್ಕೊಡ್ತಾ ಇರುವಂಥದ್ದು ಬಾಳೆ ದಿಂಡಿನ ಪಲ್ಯನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಬಾಳೆದಿಂಡು ಆರೋಗ್ಯವರ್ಧಕ ಅಂತಲೇ ಅನ್ಬೋದು ನಮ್ಮ ದೇಹಕ್ಕೆ ತುಂಬನೇ ಲಾಭಗಳಿದಾವೆ ಬಾಳೆದಿಂಡನ್ನು ಉಪಯೋಗಿಸೋದ್ರಿಂದ ಬಾಳೆ ದಿಂಡಿನ ಯೂಸ್ ಮಾಡೋದರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಬಿ ಸಿಕ್ಸ್ ಕೂಡ ಸಿಗುತ್ತೆ ಹಾಗೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಏನಾದರೂ ಆಗಿದರೆ ಅದು ಕೂಡ ಕರಗುತ್ತೆ ಹಾಗೆ ತೂಕ ಇಳಿಸೋರು ಕೂಡ ಇದನ್ನು ಉಪಯೋಗಿಸ್ಕೊಳ್ಬಹುದು ಇದರ ಯೂಸಸ್ ತುಂಬಾ ಇದ್ದಾವೆ ಸೊ ಇವತ್ತಿನ ಈ ಒಂದು ಹೆಲ್ದಿ ರೆಸಿಪಿನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ನೋಡಿ ಅವ್ರು ಈಗಲೇ ಲೈಕ್ ಮಾಡಿ ಹಾಗೆ ಈ ಒಂದು ನ ರೆಸಿಪಿನ ಪ್ರಯತ್ನ ಪಟ್ಟು ಇದು ಯಾವ ಥರ ಬಂತು ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗಿದ್ರೆ ಬನ್ನಿ ಇವತ್ತಿನ ಈ ಹೆಲ್ದಿ ರೆಸಿಪಿನ ಶುರು ಮಾಡೋಣ ಪಲ್ಯ ಮಾಡೋಕಿನ್ನ ಮುಂಚೆ ಬಾಳೆ ದಿಂಡನ ಯಾವ ಥರ ಹೆಚ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಹುಳಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಆದರೂ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಹುಳಿ ಮಜ್ಜಿಗೆ ಆದ್ರೂ ತೊಗೊಳ್ಬೋದು ಈಗ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಬಾಳೆದಿಂಡಿನ ಮೇಲಿನ ಪದರ ಎಲ್ಲ ತಕೊಂಡ್ಬಿಟ್ಟು ಕೇವಲ ಒಳಗಿನ ಭಾಗದಿಂದ ನಾವು ಪಲ್ಯನ ಮಾಡ್ಕೊಳ್ಬೇಕಾಗತ್ತೆ ಅದನ್ನ ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ನಾರಿನಾಂಶ ತೆಗಿಬೇಕಾಗತ್ತೆ ಇದನ್ನು ಪಲ್ಯಕ್ಕೆ ಹಾಕ್ಕೊಳ್ಬಾರ್ದು ಹಾಗಾಗಿ ನೋಡಿ ಎಲ್ಲದನ್ನೂ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಇಳಿಗೆ ಮಣಿ ಸಹಾಯದಿಂದ ಹೆಚ್ಕೊಳ್ತಾ ಇದ್ದೀನಿ ನೀರಲ್ಲಿ ಹಾಕಿರುವಂಥ ಬಾಳೆದಿಂಡಿನ ಪೀಸ್ನ ತಗೊಂಡ್ಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಅದನ್ನು ಡೈರೆಕ್ಟಾಗಿ ಮಜ್ಜಿಗೆಯಲ್ಲಿನೇ ಹಾಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಕರ್ರಗೆ ನಾನಿಲ್ಲಿ ಎಲ್ಲ ವಿಡಿಯೋ ತೆಗ್ಯೋದಕ್ಕೆ ಸೆಟ್ ಮಾಡ್ಕೊಳ್ಳೋಷ್ಟಲ್ಲಿ ಅದಷ್ಟು ಕರಗಾಗಿದೆ ಹಾಗಾಗಿ ಹೆಚ್ಚಿದ ತಕ್ಷಣವೇ ಹಾಕ್ಕೊಳ್ಬೇಕಾಗತ್ತೆ ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆ ಇಲ್ಲ ಅಂತಂದರೆ ನೀವು ಬಾಳೆ ಗಿಂಡದನ್ನೆಲ್ಲ ನಿಂಬೆ ನಿಂಬೆಹಣ್ಣು ಹಿಂಡ್ಕೊಳ್ಬೋದು ಇದರಲ್ಲಿ ಹುಳಿ ಅಂಶ ಸೇರಿದಾಗ ಇದು ಕರಗಾಗೋದಿಲ್ಲ ಇವಾಗ ಇದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಮಜ್ಜಿಗೆಯಲ್ಲಿ ಇಟ್ಕೊಂಡಿದ್ದೀನಿ ನಂತರ ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ನಂತರ ಸಾಸಿವೆ ಜೀರಿಗೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಾಗತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ಒಣ ಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇಂಗು ನಿಮ್ಗೆ ಇಷ್ಟ ಆಯಿತಂದರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆದರೆ ಇದು ಇಂಗಿನ ಫ್ಲೇವರ್ ಚೆನ್ನಾಗಿರುತ್ತೆ ಪಲ್ಯದಲ್ಲಿ ನಂತರ ಒಂದು ಕಡ್ಡಿಯಷ್ಟು ಕರ್ಬೇವನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಒಂಬತ್ತು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ಇರಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿಯೇ ಬಳಸ್ಕೊಂಡಿದ್ದೀನಿ ಖಾರ ಇತ್ತು ಅಂದರೆ ಸ್ವಲ್ಪೇ ಹಾಕ್ಕೊಳ್ಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ನಂತರ ಹೆಚ್ಕೊಂಡಿರುವಂಥ ಬಾಳೆ ದಿಂಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾಳೆ ನಮ್ಮ ದೇಹನ ಡಿಟಾಕ್ಸಿಫೈ ಮಾಡುವಂಥ ಅಂಶ ಕೂಡ ಇದೆ ಹಾಗಾಗಿ ತಿಂಗಳಿಗೊಮ್ಮೆ ಆದರೂ ನಾವು ಬಾಳೆದಿಂಡಿನ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇದಕ್ಕೀಗ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾಳೆದಿಂಡು ಚೆನ್ನಾಗಿ ಬೇಯಬೇಕು ಬಾಳೆಯ ಗಿಡವನ್ನೇ ಔಷಧೀಯ ಗಿಡ ಅಂತಲೇ ಅನ್ಬೌದು ಈಗ ಇದನ್ನು ಲಿಡ್ನ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಬಾಳೆ ಬೇಯೋದಕ್ಕೆ ಬಿಡೋಣ ಈಗ ನೋಡಿ ಮಧ್ಯದಲ್ಲಿ ತೆಗೆದ್ಬಿಟ್ಟು ನೋಡ್ತಾ ಇರಬೇಕಾಗತ್ತೆ ಇಲ್ಲಾಂತಂದ್ರೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಕೈ ಆಡ್ಬಿಟ್ಟು ಪಲ್ಯಕ್ಕೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಬಾಳೆ ದಿಂಡು ಹೆಚ್ಚಿನ ಉಪ್ಪಿನ ಅಂಶನ ಹಿಡೋದಿಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಪಲ್ಯಕ್ಕೆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ನಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ನೀರನ್ನು ಸೇರಿಸ್ಕೊಂಡು ನಂತರ ಚೆನ್ನಾಗಿ ಕೈ ಆಡ್ಬಿಟ್ಟು ಮತ್ತೆ ಒಂದು ಲಿಡ್ನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡೋಣ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದು ಬೆಂದರೆ ಬಾಳೆ ದಿಂಡು ಬೆಂದಿರುತ್ತೆ ಬಾಳೆ ಗಿಡದಲ್ಲಿ ಸಿಗುವಂಥ ಬಾಳೆ ದಿಂಡು ಬಾಳೆ ಹೂವು ಬಾಳೆಕಾಯಿ ಬಾಳೆದೆಲೆ ಬಾಳೆಹಣ್ಣು ಇವೆಲ್ಲವೂ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈಗ ಲಿಡ್ನ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ಬಾಳೆ ದಿಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ಇಲ್ಲ ಅಂತಂದರೆ ಒಣ ಕೊಬ್ಬರಿ ತುರಿನ ಹಾಕೊಂಡು ಕೂಡ ಪಲ್ಯನ ಮಾಡ್ಕೊಳ್ಬೋದು ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಹೆಲ್ದಿಯಾಗಿರೋಂಥ ಬಾಳೆದೆಂಡಿನ ಪಲ್ಯ ರೆಡಿ ಆಗುತ್ತೆ ಆಹಾರ ಪ್ರಿಯರಿ ನೋಡಿದ್ರೆಲ್ಲ ಬಾಳೆದೆಂಡಿನ ಪಲ್ಯವನ್ನು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಮಾಡೋದಕ್ಕೂ ತುಂಬ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಒತ್ತಿ ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಿ ಅಲ್ಲಿವರೆಗೂ ಧನ್ಯವಾದಗಳು